Hello, good morning, my dear students. So last class early, we have discussed regarding the major method of classification of elements, that is with respect to the classifying the elements by Mendeleev's periodic table. So Mendeleev's periodic table, the other basis, it is based upon the Mendeleev's periodic law. In the Mendeleev's periodic law, the physical and chemical properties of elements are periodic functions of their atomic masses. ಸೊ ಇದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಾ ಹೇಳ್ದಂಗೆ ಲಾಸ್ಟ್ ಕ್ಲಾಸಲ್ಲಿ. ಸೊ ಇದು ಸ್ಟೇಟ್ಮೆಂಟ್ ಪ್ರಕಾರ ಏನಂತಂದರೆ, ಯಾವ ಎಲಿಮೆಂಟು ಸಿಮಿಲರ್ ಪ್ರಾಪರ್ಟೀಸ್ ಇರುತ್ತೋ ಆಫ್ಟರ್ ಸರ್ಟನ್ ಇಂಟರ್ವಲ್ ಆಫ್ ಟೈಮ್ ದೇ ವಿಲ್ ಬಿ ರಿಪೀಟಿಂಗ್ ವೆನ್ ದೇ ಆರ್ ಅರೇಂಜ್ಡ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟಮಿಕ್ ಮಾಸಸ್. ಸೊ ಇದು ಸ್ಟೇಟ್ಮೆಂಟ್, ದ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ಪಿರಿಯಾಡಿಕ್ ಫಂಕ್ಷನ್ಸ್ ಆಫ್ ದೇರ್ ಅಟಮಿಕ್ ಮಾಸಸ್. ಸೊ ಹಾಗೆ ವಿ ಆರ್ ಸೀನ್ ವಿತ್ ರೆಸ್ಪೆಕ್ಟ್ ಟು ಮೆಂಡೆಲಿಯಸ್ ಪ್ರಯೋರಿಟಿ ಒಳಗೆ ಎಷ್ಟು ಗ್ರೂಪ್ಸ್ ಇದೆ, ಎಷ್ಟು ಪಿರಿಯಡ್ಸ್ ಇದೆ ಅಂತಂದು. ಸೊ ಅಸೈನ್ಮೆಂಟ್ ಕೂಡ ಕೊಟ್ಟಿದೆ, ಕೆಲವರು ರಿಪ್ಲೈ ಮಾಡಿದ್ದಾರೆ, ವೆರಿ ಗುಡ್. ಸೊ ಇನ್ ನೆಕ್ಸ್ಟ್ ಮೇಜರ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ವಿಚ್ ಇಸ್ ಫಾಲೋಡ್ ನೌ ಡೇಸ್ ವಿತ್ ರೆಸ್ಪೆಕ್ಟ್ ಟು ದ ಪಿರಿಯಾಡಿಕ್ ಟೇಬಲ್ ಕಾಲ್ಡ್ ಆಸ್ ಅ ಲಾಂಗ್ ಫಾರ್ಮ್ ಪಿರಿಯಾಡಿಕ್ ಟೇಬಲ್ ಆರ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್. ಹೌದಾ? ಸೊ ವಿದ್ಯಾರ್ಥಿಗಳು ಏನದ ಇದ್ರ ಒಳಗೆ, ವಾಟ್ ಈಸ್ ದ ಕ್ಲಾಸಿಫಿಕೇಶನ್ ಆಫ್ ದಿಸ್ ಸ್ಟಡಿ ಇನ್ ದಿಸ್ ಕ್ಲಾಸ್, ರೈಟ್? ಸೊ ಈ ಕ್ಲಾಸಲ್ಲಿ ವಿಲ್ ಡಿಸ್ಕಸ್ ವಿತ್ ರೆಸ್ಪೆಕ್ಟ್ ಟು ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಅಥವಾ ಲಾಂಗ್ ಫಾರ್ಮ್ ಪಿರಿಯಾಡಿಕ್ ಟೇಬಲ್. ಸೊ ದಿಸ್ ಮಾಡರ್ನ್ ಪಿರಿಯಡ್ ಟೇಬಲ್ ವಾಸ್ ಎಸ್ಟಾಬ್ಲಿಷ್ಡ್ ಆರ್ ಪ್ರಿಪೇರ್ಡ್ ಇನ್ ದ ಇಯರ್ 1913, ರೈಟ್? ಸೊ ಯಾರು ಸೈಂಟಿಸ್ಟ್ ಅಂತ ಕೇಳಿದಾಗ, ಮೊಸೆಲೇ, ರೈಟ್? ಸೊ ಇಸ್ ದ ನೇಮ್ ಆಫ್ ದ ಸೈಂಟಿಸ್ಟ್, ಮೊಸೆಲೇ, ಹೂ ಮಾಡಿಫೈಡ್ ದ ಮೆಂಡೆಲಿಯಸ್ ಪಿರಿಯಡ್ ಟೇಬಲ್. ಸೊ ಮೆಂಡೆಲಿಯಸ್ ಪಿರಿಯಡ್ ಟೇಬಲ್ನ ಸ್ವಲ್ಪ ಮಾಡಿಫೈ ಮಾಡ್ದ. ಏನು ಮಾಡಿಫಿಕೇಶನ್ ಮಾಡ್ದ? ಹಿ ಸ್ಟೇಟೆಡ್ ದ್ಯಾಟ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ಪಿರಿಯಾಡಿಕ್ ಫಂಕ್ಷನ್ಸ್ ಆಫ್ ದೇರ್ ಅಟೋಮಿಕ್ ನಂಬರ್. ಸೊ ವಿದ್ಯಾರ್ಥಿಗಳು ಇದು ಭಾಳ ಇಂಪಾರ್ಟೆಂಟ್ ನೋಡಿ. ಸೊ ಇಲ್ಲಿ ಅಟೋಮಿಕ್ ನಂಬರ್ ಈಸ್ ದ ಮೇಜರ್ ಚೇಂಜ್ ಡನ್ ಬೈ ದ ಮೊಸೆಲೇ ಫಾರ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್. ಸೊ ಮೆಂಡೆಲಿಯಸ್ ಒಳಗೆ ಏನಾಯ್ತು, ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ಪಿರಿಯಾಡಿಕ್ ಫಂಕ್ಷನ್ಸ್ ಆಫ್ ದೇರ್ ಅಟೋಮಿಕ್ ಮಾಸಸ್ ಇತ್ತು. ಬಟ್ ಮೊಸೆಲೇ ಅಥವಾ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಒಳಗೆ ಇಟ್ ಇಸ್ ಬೇಸ್ಡ್ ಅಪಾನ್ ವಾಟ್, ಇನ್ಕ್ರೀಸ್ ಇನ್ ಅರೇಂಜ್ಮೆಂಟ್ ಆಫ್ ಅಟೋಮಿಕ್ ನಂಬರ್ಸ್, ನಾಟ್ ಆನ್ ದ ಬೇಸಿಸ್ ಆಫ್ ಅಟೋಮಿಕ್ ಮಾಸಸ್. ಸೊ ಅಂದ್ರೆ ಅರ್ಥ ಏನು, ಈಗ ಲಾಂಗ್ ಫಾರ್ಮ್ ಪಿರಿಯಾಡಿಕ್ ಟೇಬಲ್ ಅಥವಾ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಇಸ್ ಬೇಸ್ಡ್ ಅಪಾನ್ ದ ಅರೇಂಜ್ಮೆಂಟ್ ಆಫ್ ದ ಎಲಿಮೆಂಟ್ಸ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟೋಮಿಕ್ ನಂಬರ್. ಸೊ ಯಾವಾಗ ಇನ್ಕ್ರೀಸಿಂಗ್ ನಂಬರ್ ಆಫ್ ಅಟೋಮಿಕ್ ನಂಬರ್ ಇರುತ್ತೋ ಅವಾಗ ಫಿಸಿಕಲ್ ಮತ್ತು ಕೆಮಿಕಲ್ ಪ್ರಾಪರ್ಟೀಸ್ ಸೇಮ್ ಇರುವಂಥ ಎಲಿಮೆಂಟ್ಸು ಆಫ್ಟರ್ ಸರ್ಟನ್ ಇಂಟರ್ವಲ್ ಆಫ್ ಟೈಮು ರಿಪೀಟ್ ಆಗ್ತಾವ. ದಟ್ ಈಸ್ ವಾಟ್ ವಿತ್ ರೆಸ್ಪೆಕ್ಟ್ ಟು ದ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಸ್ಟೇಟ್ಮೆಂಟ್ ಇರ್ತದೆ. ಸೊ ದಿಸ್ ಇಸ್ ಸ್ಟೇಟ್ಮೆಂಟ್ ಈಸ್ ನೋನ್ ಆಸ್ ಅ ಮಾಡರ್ನ್ ಪಿರಿಯಾಡಿಕ್ ಲಾ. ನೋಡಿ ವಿದ್ಯಾರ್ಥಿಗಳೇ, ಮೆಂಡೆಲಿಯಸ್ ಪಿರಿಯಾಡಿಕ್ ಲಾ ಬೇರೆ, ಮಾಡರ್ನ್ ಪಿರಿಯಾಡಿಕ್ ಲಾ ಬೇರೆ. ಮೆಂಡೆಲಿಯಸ್ ಪಿರಿಯಾಡಿಕ್ ಲಾ ಒಳಗೆ ಏನಿರ್ತದ, ದ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದ ಎಲಿಮೆಂಟ್ಸ್ ಆರ್ ಪಿರಿಯಾಡಿಕ್ ಫಂಕ್ಷನ್ಸ್ ಆಫ್ ದೇರ್ ಅಟೋಮಿಕ್ ಮಾಸಸ್. ಬಟ್ ಮಾಡರ್ನ್ ಪಿರಿಯಾಡಿಕ್ ಲಾ ಒಳಗೆ ಇಟ್ ಇಸ್ ಬೇಸ್ಡ್ ಅಪಾನ್ ದೇರ್ ಅಟೋಮಿಕ್ ನಂಬರ್, ಆ್ಯಂಡ್ ದಿಸ್ ಇಸ್ ಕನ್ಸಿಡರ್ಡ್ ಆನ್ ದ ಬೇಸಿಸ್ ಆಫ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಅಥವಾ ಲಾಂಗ್ ಫಾರ್ಮ್ ಪಿರಿಯಾಡಿಕ್ ಟೇಬಲ್ ಅಂತ ಕರಿತೀವಿ. ಸೊ ವಿದ್ಯಾರ್ಥಿಗಳೇ, ಲಾಂಗ್ ಫಾರ್ಮ್ ಪಿರಿಯಾಡಿಕ್ ಟೇಬಲ್ ಅಥವಾ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಈಸ್ ಬೇಸ್ಡ್ ಅಪಾನ್ ದ ಅರೇಂಜ್ಮೆಂಟ್ ಆಫ್ ಎಲಿಮೆಂಟ್ಸ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟೋಮಿಕ್ ನಂಬರ್ಸ್. ಸೊ ವೆನ್ ದೇ ಆರ್ ಅರೇಂಜ್ಡ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟೋಮಿಕ್ ನಂಬರ್ಸ್, ವಾಟ್ ಹ್ಯಾಪನ್ಸ್, ದ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದ ಸೇಮ್ ಎಲಿಮೆಂಟ್ಸ್ ಆರ್ ರಿಪೀಟೆಡ್ ಆಫ್ಟರ್ ಸರ್ಟನ್ ಇಂಟರ್ವಲ್ ಆಫ್ ಟೈಮ್. ಹೌದಾ? ಸೊ ದಿಸ್ ಸ್ಟೇಟ್ಮೆಂಟ್ ವಿ ಕಾಲ್ ಇಟ್ ಆಸ್ ವಾಟ್, ಮಾಡರ್ನ್ ಪಿರಿಯಾಡಿಕ್ ಲಾ. ಸೊ ಇನ್ ನೆಕ್ಸ್ಟ್, ವೆನ್ ದ ಎಲಿಮೆಂಟ್ಸ್ ವರ್ ಅರೇಂಜ್ಡ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟೋಮಿಕ್ ನಂಬರ್ಸ್, ಇಟ್ ವಾಸ್ ಅಬ್ಸರ್ವ್ ದಟ್ ದ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ವರ್ ರಿಪೀಟೆಡ್ ಆಫ್ಟರ್ ಸರ್ಟನ್ ಇಂಟರ್ವಲ್ ಆಫ್ ಟೈಮ್. ನೋಡಿ ವಿದ್ಯಾರ್ಥಿಗಳು, ಯಾವಾಗ ಎಲಿಮೆಂಟ್ಸ್ನ ಅಟಮಿಕ್ ನಂಬರ್ ಪ್ರಕಾರ ಇನ್ಕ್ರೀಸ್ ಅರೇಂಜ್ ಮಾಡಕ್ ಹೋಗಿದ್ರು ಅವಾಗ ಏನ್ ಅಬ್ಸರ್ವ್ ಮಾಡಿದ್ರೆ, ಯಾವ ಎಲಿಮೆಂಟ್ಸ್ ಪ್ರಾಪರ್ಟೀಸ್ ಸೇಮ್ ಇರ್ತವೋ ಆಫ್ಟರ್ ಸರ್ಟನ್ ಇಂಟರ್ವಲ್ ಆಫ್ ಟೈಮ್ ಒಳಗೆ ರಿಪೀಟ್ ಆದವು. ಸೊ ಫಸ್ಟ್ ಒಂದ್ ಎಲಿಮೆಂಟ್ ಇತ್ತು, ಆಮೇಲೆ ಸೆಕೆಂಡ್ ಎಲಿಮೆಂಟು, ಮತ್ತೆ ಫಸ್ಟ್ ಮತ್ತೆ ಏಟ್ ಎಲಿಮೆಂಟ್ ಪ್ರಾಪರ್ಟೀಸ್ ಸೇಮ್ ಇತ್ತು, ಮತ್ತೆ ಏಟ್ ಎಲಿಮೆಂಟ್ಸ್, 18 ಎಲಿಮೆಂಟ್ಸ್, 18 ಎಲಿಮೆಂಟ್ಸ್, ದೆನ್ 32 ಎಲಿಮೆಂಟ್ಸ್. ಸೊ ಹಿಂಗ ಕೆಲವೊಂದು ಪ್ರಾಪರ್ಟೀಸ್ ಇರುವಂತ ಸೇಮ್ ಎಲಿಮೆಂಟ್ಸ್ ದೇ ವರ್ ರಿಪೀಟೆಡ್ ಆಫ್ಟರ್ ಸರ್ಟನ್ ಇಂಟರ್ವಲ್ ಆಫ್ ಟೈಮ್. ದೀಸ್ ನಂಬರ್ಸ್ ಆರ್ ಕಾಲ್ಡ್ ಆಸ್ ಮ್ಯಾಜಿಕ್ ನಂಬರ್ ಅಂತ ಕರಿತೀವಿ. ಅಂಡ್ ದೇ ಕಾಸ್ ದ ಪಿರಿಯಾಡಿಸಿಟಿ ಇನ್ ಪ್ರಾಪರ್ಟೀಸ್ ಡ್ಯೂ ಟು ರಿಪಿಟೇಷನ್ ಆಫ್ ಸಿಮಿಲರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಅಂದ್ರೆ ಅರ್ಥ ಏನು ವಿದ್ಯಾರ್ಥಿಗಳೇ, ಈಗ ಇಲ್ಲಿ ಎಲಿಮೆಂಟ್ ಏನದಲ್ಲ 88, ಇವು ಎರಡರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಸೇಮ್ ಇರುತ್ತೆ. ಇಲ್ಲಿ 18 ಎಲಿಮೆಂಟ್ ಏನಿರ್ತದ, ದೀಸ್ ಆರ್ ಹ್ಯಾವಿಂಗ್ ದ ಸೇಮ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ಹೆನ್ಸ್ ದೀಸ್ ನಂಬರ್ ಆರ್ ಕಾಲ್ಡ್ ಆಸ್ ವಾಟ್, ಮ್ಯಾಜಿಕ್ ನಂಬರ್ಸ್. ವೈ ದೇ ಆರ್ ಕಾಲ್ಡ್ ಮ್ಯಾಜಿಕ್ ನಂಬರ್? ಬಿಕಾಸ್ ಆಫ್ಟರ್ ಸರ್ಟನ್ ಇಂಟರ್ವಲ್ ಆಫ್ ಟೈಮ್ ದೀಸ್ ಎಲಿಮೆಂಟ್ಸ್ ಆರ್ ಹ್ಯಾವಿಂಗ್ ದ ಸೇಮ್ ಪ್ರಾಪರ್ಟಿ ಅಂಡ್ ದೇ ಆರ್ ಹ್ಯಾವಿಂಗ್ ಸೇಮ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ವಾಟ್ ಆರ್ ದ ಫೀಚರ್ಸ್ ಆಫ್ ಲಾಂಗ್ ಫಾರ್ಮ್ ಪಿರಿಯಾಡಿಕ್ ಟೇಬಲ್? ಏನದ ಫೀಚರ್ಸ್ ಪಿರಿಯಾಡಿಕ್ ಟೇಬಲ್, ಲಾಂಗ್ ಫಾರ್ಮ್ ಪಿರಿಯಾಡಿಕ್ ಟೇಬಲ್ ಏನದ, ವಾಟ್ ಆರ್ ಇಟ್ ಕನ್ಸಿಸ್ಟ್ ಆಫ್? ಮೆಂಡೆಲಿಯಸ್ ಪಿರಿಯಾಡಿಕ್ ಟೇಬಲ್ ವಿ ಹ್ಯಾವ್ ಸೀನ್ ದೇರ್ ಆರ್ ಹೌ ಮೆನಿ ಗ್ರೂಪ್ಸ್, 8 ಗ್ರೂಪ್ಸ್ ಅಂಡ್ 6 ಪಿರಿಯಡ್ಸ್ ಇತ್ತು. ಸೊ 8 ಗ್ರೂಪ್ಸ್ ಒಳಗೆ 1 to 7 ಗ್ರೂಪ್ ಏನಾಗಿದ್ದು, ದೇ ಆರ್ ಡಿವೈಡೆಡ್ ಇಂಟು ಸಬ್ ಗ್ರೂಪ್ಸ್ ಎ ಅಂಡ್ ಬಿ, ಅಂಡ್ ಗ್ರೂಪ್ 8 ಈಸ್ ಅರೇಂಜ್ಡ್ ಇನ್ ಗ್ರೂಪ್ ಆಫ್ 3 ಕಾಲ್ಡ್ ಟ್ರಯಡ್ಸ್. ಹೌದಾ?
ಸೊ ಹಾಗೆ ವಾಟ್ ಆರ್ ದ ಫ್ಯೂಚರ್ಸ್ ಆಫ್ ಮಾಡರ್ನ್ ಪಿರಿಯಡ್ ಟೇಬಲ್ ಅಥವಾ ಲಾಂಗ್ ಫಾರ್ಮ್ ಪಿರಿಯಡ್ ಟೇಬಲ್? ಸೊ ಫಸ್ಟ್ ಫ್ಯೂಚರ್, ಲಾಂಗ್ ಫಾರ್ಮ್ ಪಿರಿಯಡ್ ಟೇಬಲ್ ಇಸ್ ಕಾಲ್ಡ್ ಆಸ್ ಬೋರ್ಸ್ ಪಿರಿಯಡ್ ಟೇಬಲ್ ಅಂತ ಕರಿತೀವಿ. ಅಂಡ್ ದೇರ್ ಆರ್ ಸಾರಿ ಇದು ಎ ಆರ್ ಇ ಆಗಬೇಕಾಯ್ತು. ದೇರ್ ಆರ್ 18 ಗ್ರೂಪ್ಸ್ ಅಂಡ್ 7 ಪಿರಿಯಡ್ಸ್ ಇನ್ ದ ಪಿರಿಯಡ್ ಟೇಬಲ್. ನೋಡಿ ವಿದ್ಯಾರ್ಥಿಗಳ, ಮೊದಲನೇ ಫೀಚರ್ ಏನಂತಂದ್ರೆ ಮಾಡರ್ನ್ ಪಿರಿಯಡ್ ಟೇಬಲ್ ಅಥವಾ ಲಾಂಗ್ ಫಾರ್ಮ್ ಪಿರಿಯಡ್ ಟೇಬಲ್ ಆಗ ದೇರ್ ಆರ್ ಹೌ ಮೆನಿ ಗ್ರೂಪ್ಸ್? 18 ಗ್ರೂಪ್ಸ್ ಅವ, ಮತ್ತೆ ಪಿರಿಯಡ್ಸ್ ಅಷ್ಟವ 7 ಅವ. ಅದೇ ಮೆಂಟಲೀಸ್ ಒಳಗ 8 ಗ್ರೂಪ್ಸ್ ಮತ್ತೆ 6 ಪಿರಿಯಡ್ಸ್ ಇತ್ತು, ಬಟ್ ಮಾಡರ್ನ್ ಪಿರಿಯಡ್ ಟೇಬಲ್ ಒಳಗ 18 ಗ್ರೂಪ್ಸ್ ಮತ್ತೆ 7 ಪಿರಿಯಡ್ಸ್ ಇದ್ವು. ದ ಹಾರಿಸಾಂಟಲ್ ರೋಸ್ ಆರ್ ಕಾಲ್ಡ್ ಆಸ್ ಪಿರಿಯಡ್ಸ್. ಹೌದಾ? ಸೊ ಹಾರಿಸಾಂಟಲ್ ರೋಸ್ ಅಂದ್ರೆ ಹಿಂಗೆ ಸ್ಟ್ರೇಟ್, ಹಿಂಗೆ ಸ್ಟ್ರೇಟ್ ಬಂದು ಅಂದ್ರೆ ದೀಸ್ ಆರ್ ಕಾಲ್ಡ್ ಆಸ್ ಹಾರಿಸಾಂಟಲ್ ರೋಸ್. ಅಂಡ್ ವರ್ಟಿಕಲ್ ಕಾಲಮ್ಸ್ ಅಂತ ನಿಮ್ಗೆ ಹೇಳಿ ಆಲ್ರೆಡಿ ಮೆಂಟಲೀಸ್ ಒಳಗ. ಸೊ ಹಾರಿಸಾಂಟಲ್ ರೋಸ್ ಆರ್ ಕಾಲ್ಡ್ ಆಸ್ ಪಿರಿಯಡ್ಸ್ ಅಂತ ಕರಿತೀವಿ. ಸೊ ದರ್ ಆರ್ ಟೋಟಲಿ ಹೌ ಮೆನಿ ಪಿರಿಯಡ್ಸ್? ದರ್ ಆರ್ 7 ಪಿರಿಯಡ್ಸ್. ಹೌದಾ? ಇನ್ ದ ಮಾಡರ್ನ್ ಪಿರಿಯಡ್ ಟೇಬಲ್. ಸೊ ಫಸ್ಟ್ ಪಿರಿಯಡ್ ನೋಡ್ಬೇಕಾದ್ರೆ ಇಟ್ ಕನ್ಸಿಸ್ಟ್ ಆಫ್ 2 ಎಲಿಮೆಂಟ್ಸ್, ದಟ್ ಈಸ್ ಹೈಡ್ರೋಜನ್ ಮತ್ತೆ ಹೀಲಿಯಂ. ಸೊ ಹೈಡ್ರೋಜನ್ ಅಟಮಿಕ್ ನಂಬರ್ 1, ಹೀಲಿಯಂ ಅಟಮಿಕ್ ನಂಬರ್ 2. ಸೊ ಇಟ್ ಕನ್ಸಿಸ್ಟ್ ಆಫ್ 2 ಎಲಿಮೆಂಟ್ಸ್, ಇಟ್ ಈಸ್ ದ ಶಾರ್ಟೆಸ್ಟ್ ಪಿರಿಯಡ್ ಅಂತ ಕರಿತೀವಿ. ಯಾಕೆ ಶಾರ್ಟೆಸ್ಟ್ ಪಿರಿಯಡ್? ಬಿಕಾಸ್ ಇಟ್ ಕನ್ಸಿಸ್ಟ್ ಆಫ್ ಓನ್ಲಿ 2 ಎಲಿಮೆಂಟ್ಸ್. ಸೊ ದಿಸ್ ಇಸ್ ದ ಫಸ್ಟ್ ಪಿರಿಯಡ್. ಈಗ ಪ್ರಾಪರ್ಟೀಸ್ ನೋಡೋಂತ ಪಿರಿಯಡ್ಸ್ ಎಂದು, ರೈಟ್? ಸೊ ಡೆಫಿನೇಷನ್ ಕೇಳಿದಾಗ ಎಕ್ಸಾಮ್ ಒಳಗೆ ವಾಟ್ ಆರ್ ಪಿರಿಯಡ್ಸ್ ಅಂದ್ರೆ ದ ಅರೇಂಜ್ಮೆಂಟ್ ಆಫ್ ಎಲಿಮೆಂಟ್ಸ್ ಇನ್ ದ ಹಾರಿಸಾಂಟಲ್ ರೋಸ್ ಆರ್ ಕಾಲ್ಡ್ ಆಸ್ ಪಿರಿಯಡ್ಸ್. ಸೊ ಪಿರಿಯಡ್ ಡೆಫಿನೇಷನ್ ಏನು? ಸೊ ಅರೇಂಜ್ಮೆಂಟ್ ಆಫ್ ದ ಎಲಿಮೆಂಟ್ಸ್ ಇನ್ ದ ಹಾರಿಸಾಂಟಲ್ ರೋಸ್ ಆರ್ ಕಾಲ್ಡ್ ಆಸ್ ಪಿರಿಯಡ್ಸ್. ಸೊ ಫಸ್ಟ್ ಪಿರಿಯಡ್ ಯಾವ್ದದ? ಇಟ್ ಕನ್ಸಿಸ್ಟ್ ಆಫ್ ಹೌ ಮೆನಿ ಎಲಿಮೆಂಟ್ಸ್? 2 ಎಲಿಮೆಂಟ್ಸ್. ಸೊ ದಟ್ ಈಸ್ ಹೈಡ್ರೋಜನ್ ಮತ್ತೆ ಹೀಲಿಯಂ. ಅಂಡ್ ದಿಸ್ ಫಸ್ಟ್ ಪಿರಿಯಡ್ ಇಸ್ ರೆಫರ್ ಟು ಆಸ್ ವಾಟ್? ಶಾರ್ಟೆಸ್ಟ್ ಪಿರಿಯಡ್. ದೆನ್ ಸೆಕೆಂಡ್ ಪಿರಿಯಡ್. ಸೊ ಸೆಕೆಂಡ್ ಪಿರಿಯಡ್ ಒಳಗೆ ಏನಿರ್ತದ? ಇಟ್ ಇನ್ಕ್ಲೂಡ್ಸ್ ದ ಎಲಿಮೆಂಟ್ ಫ್ರಮ್ ಲಿಥಿಯಂ ಟು ನಿಯಾನ್. ಹೌದಾ? ಸೊ ಇಟ್ ಇನ್ಕ್ಲೂಡ್ಸ್ ಫ್ರಮ್ ಅಟಮಿ ನಂಬರ್ 3 to 10. ಅಂಡ್ ದ ಥರ್ಡ್ ಪಿರಿಯಡ್ ಕನ್ಸಿಸ್ಟ್ ಆಫ್ ಫ್ರಮ್ ಸೋಡಿಯಂ ಟು ಆರ್ಗಾನ್. ಸೊ ಸೋಡಿಯಂ ಅಟಮಿ ನಂಬರ್ 11 ಅದ, ಆರ್ಗಾನ್ ಅಟಮಿ ನಂಬರ್ 18 ಅದ. ಸೊ ಇಟ್ ಬೋತ್ ಆಫ್ ದೆಮ್ ಕನ್ಸಿಸ್ಟ್ ಆಫ್ ಈ ಕಂಟೈನ್ 8 ಎಲಿಮೆಂಟ್ಸ್ ಈಚ್. ಸೊ ಇಲ್ಲಿ 8 ಎಲಿಮೆಂಟ್ಸ್ ಬರ್ತಾವ. ಸೊ ಲಿಥಿಯಂ ಇಂದ ನಿಯಾನ್ ತೊಗೊಂಡಾಗ 8 ಎಲಿಮೆಂಟ್ಸ್, ಸೋಡಿಯಂ ಇಂದ ಆರ್ಗಾನ್ ತೊಗೊಂಡಾಗ 8 ಎಲಿಮೆಂಟ್ಸ್. ಅಂಡ್ ದೀಸ್ ಎಲಿಮೆಂಟ್ಸ್ ಆರ್ ದಿಸ್ ಪಿರಿಯಡ್ ಇಸ್ ಕಾಲ್ಡ್ ಆಸ್ ಅ ಶಾರ್ಟ್ ಪಿರಿಯಡ್. ನೋಡಿ ದಿಸ್ ಇಸ್ ಅ ಶಾರ್ಟೆಸ್ಟ್ ಪಿರಿಯಡ್ ಅಥವಾ ವೆರಿ ಶಾರ್ಟ್ ಪಿರಿಯಡ್ ಅನ್ಬೋದು. ನಾವು ದಿಸ್ ಇಸ್ ಕಾಲ್ಡ್ ಆಸ್ ಅ ಶಾರ್ಟ್ ಪಿರಿಯಡ್. ಸೊ ಸೆಕೆಂಡ್ ಮತ್ತೆ ಥರ್ಡ್ ಪಿರಿಯಡ್ ಇಂದ ಇಟ್ ಕನ್ಸಿಸ್ಟ್ ಆಫ್ ಮೇನ್ಲಿ 8 ಎಲಿಮೆಂಟ್ಸ್. ಸೊ ಸೆಕೆಂಡ್ ಪಿರಿಯಡ್ ಇವಾಗ ಲಿಥಿಯಂ ಇಂದ ನಿಯಾನು, ಥರ್ಡ್ ಪಿರಿಯಡ್ ಇವಾಗ ಸೋಡಿಯಂ ಇಂದ ಆರ್ಗಾನು. ಹೌದಾ? ದೆನ್ ಕಮಿಂಗ್ ಫಾರ್ ಫೋರ್ತ್ ಪಿರಿಯಡ್, ದಟ್ ಈಸ್ ಫ್ರಮ್ ಪೊಟ್ಯಾಷಿಯಂ ಟು ಕ್ರಿಪ್ಟಾನ್. ಸೊ ಅಟಮಿ ನಂಬರ್ 19 to 36. ಅಂಡ್ ಫಿಫ್ತ್ ಎಲಿಮೆಂಟ್ ಫ್ರಮ್ ಕನ್ಸಿಸ್ಟ್ ಆಫ್ ರುಬಿಡಿಯಂ 37 ಅಟಮಿಕ್ ನಂಬರ್ ಟು ಝೆನಾನ್ 54 ಅಟಮಿಕ್ ನಂಬರ್. ರೈಟ್? ದೇ ಕಂಟೈನ್ 18 ಎಲಿಮೆಂಟ್ಸ್ ಈಚ್. ನೋಡ್ರಿ ವಿದ್ಯಾರ್ಥಿಗಳೇ, ಫಸ್ಟ್ ಪಿರಿಯಡ್ ಏನದ ಇಟ್ ಕನ್ಸಿಸ್ಟ್ ಆಫ್ 2 ಎಲಿಮೆಂಟ್ಸ್ ಅಂಡ್ ಇಟ್ ಇಸ್ ಕಾಲ್ಡ್ ಎಸ್ ವೆರಿ ಶಾರ್ಟ್ ಪಿರಿಯಡ್. ಸೆಕೆಂಡ್ ಮತ್ತೆ ಥರ್ಡ್ ಇಟ್ ಕನ್ಸಿಸ್ಟ್ ಆಫ್ 8 ಎಲಿಮೆಂಟ್ಸ್ ಅಂಡ್ ಇಟ್ಸ್ ಕಾಲ್ಡ್ ಎಸ್ ಶಾರ್ಟ್ ಪಿರಿಯಡ್. ಫೋರ್ತ್ ಮತ್ತೆ ಫಿಫ್ತ್ ಪಿರಿಯಡ್ ಇಟ್ ಕನ್ಸಿಸ್ಟ್ ಆಫ್ 18 ಎಲಿಮೆಂಟ್ಸ್ ಅಂಡ್ ದೀಸ್ ಆರ್ ಕಾಲ್ಡ್ ಎಸ್ ಲಾಂಗ್ ಪಿರಿಯಡ್ಸ್. ಹೌದಾ? ಅಂಡ್ ನೆಕ್ಸ್ಟ್ ಒನ್ ಇಸ್ ಫಿಫ್ತ್ ಆಯಿತು. ಸಿಕ್ಸ್ತ್ ಪಿರಿಯಡ್ ಇಟ್ ಕನ್ಸಿಸ್ಟ್ ಆಫ್ ಸೀಸಿಯಂ ಟು ರೆಡಾನ್. ರೈಟ್? ಸೊ 55 to 86 ಅಂಡ್ ಇಸ್ ಕನ್ಸಿಸ್ಟ್ ಆಫ್ ಟೋಟಲಿ 32 ಎಲಿಮೆಂಟ್ಸ್ ಅಂಡ್ ಇಟ್ ಈಸ್ ದ ಲಾಂಗೆಸ್ಟ್ ಪಿರಿಯಡ್. ಹೌದಾ? ಸೊ ಇದು ಬರೀ ಲಾಂಗ್ ಪಿರಿಯಡ್ ಆಯಿತು. ಇದು ನೌ ದಿಸ್ ಇಸ್ ಕಾಲ್ಡ್ ಎಸ್ ಲಾಂಗೆಸ್ಟ್ ಪಿರಿಯಡ್. ಸೊ ದೇರ್ ಆರ್ ಟೋಟಲಿ ಹೌ ಮೆನಿ ಪಿರಿಯಡ್ಸ್ ಇನ್ ದ ಪಿರಿಯಡ್ ಟೇಬಲ್? 7 ಪಿರಿಯಡ್ಸ್. ರೈಟ್? ಸೊ ಸೆವೆಂತ್ ಪಿರಿಯಡ್ ಸ್ಟಾರ್ಟಿಂಗ್ ವಿತ್ ಫ್ರಾನ್ಸಿಯಂ, ರೈಟ್, ಅಟಮಿ ನಂಬರ್ 87, ಈಸ್ ಇನ್ಕಂಪ್ಲೀಟ್ ಅಂಡ್ ಕನ್ಸಿಸ್ಟ್ ಆಫ್ 19 ಎಲಿಮೆಂಟ್ಸ್. ನೋಡ್ರಿ ವಿದ್ಯಾರ್ಥಿಗಳೇ, ಸೆವೆಂತ್ ಪಿರಿಯಡ್ ಒಳಗೆ ಯಾಕೆ ಇನ್ಕಂಪ್ಲೀಟು? ಬಿಕಾಸ್ ದೇರ್ ಆರ್ ಸ್ಟಿಲ್ ಅನ್ಡಿಸ್ಕವರ್ಡ್ ಎಲಿಮೆಂಟ್ಸ್. ಸೊ ಅದಕ್ಕೆ ಟೋಟಲಿ ಸೆವೆಂತ್ ಪಿರಿಯಡ್ಸ್ ಅವ. ಈಚ್ ಪಿರಿಯಡ್ ಒಳಗೆ 1 ಇಸ್ ದ ವೆರಿ ಶಾರ್ಟ್ ಪಿರಿಯಡ್, 2 and 3 ಪಿರಿಯಡ್ ಇಸ್ ಕಾಲ್ಡ್ ಆಸ್ ಶಾರ್ಟ್ ಪಿರಿಯಡ್, 4 and 5 ಇಸ್ ಕಾಲ್ಡ್ ಆಸ್ ಲಾಂಗ್ ಪಿರಿಯಡ್, 6th ಪಿರಿಯಡ್ ಕನ್ಸಿಸ್ಟ್ ಆಫ್ ಲಾಂಗೆಸ್ಟ್ ಪಿರಿಯಡ್ ಅಥವಾ ಲಾಂಗ್ ವೆರಿ ಲಾಂಗ್ ಪಿರಿಯಡ್. ದೆನ್ 7th ಪಿರಿಯಡ್ ಇಸ್ ಅನ್ ಇನ್ಕಂಪ್ಲೀಟ್ ಪಿರಿಯಡ್ ವಿಚ್ ಕನ್ಸಿಸ್ಟ್ ಆಫ್ 19 ಎಲಿಮೆಂಟ್. ಗ್ರೂಪ್ 1 ಒಳಗೆ ಇಟ್ ಕನ್ಸಿಸ್ಟ್ ಆಫ್ 2 ಎಲಿಮೆಂಟ್ಸ್. ಗ್ರೂಪ್ ಸಾರಿ ಪಿರಿಯಡ್ 1 ಒಳಗೆ ಇಟ್ ಕನ್ಸಿಸ್ಟ್ ಆಫ್ 2 ಎಲಿಮೆಂಟ್ಸ್. ಪಿರಿಯಡ್ 2 ಮತ್ತು 3 ಒಳಗೆ ಇಟ್ ಕನ್ಸಿಸ್ಟ್ ಆಫ್ 8 ಎಲಿಮೆಂಟ್. ಪಿರಿಯಡ್ 4 and 5 18 ಎಲಿಮೆಂಟ್. ಪಿರಿಯಡ್ 6th ಕನ್ಸಿಸ್ಟ್ ಆಫ್ 32 ಎಲಿಮೆಂಟ್. ಆ್ಯಂಡ್ 7th ಪಿರಿಯಡ್ ಈಸ್ ಇನ್ಕಂಪ್ಲೀಟ್ ವಿತ್ ರೆಸ್ಪೆಕ್ಟ್ ಟು ದ ಅರೇಂಜ್ಮೆಂಟ್ ಆಫ್ ಎಲಿಮೆಂಟ್ಸ್ ಬಿಕಾಸ್ ದರ್ ಆರ್ ಸ್ಟಿಲ್ ಅನ್ಡಿಸ್ಕವರ್ಡ್ ಎಲಿಮೆಂಟ್ಸ್. ದೆನ್ ಈಗ ಪಿರಿಯಡ್ಸ್ ಆಯಿತು. ದರ್ ಆರ್ ಟೋಟಲಿ 18 ವರ್ಟಿಕಲ್ ಕಾಲಮ್ಸ್. ರೈಟ್? ಸೊ ಇದು ಹಾರಿಸಾಂಟಲ್ ರೋಸ್ ವಿದ್ಯಾರ್ಥಿಗಳೇ, ಇದು ವರ್ಟಿಕಲ್ ಕಾಲಮ್ಸ್. ರೈಟ್? ಸೊ ವರ್ಟಿಕಲ್ ಕಾಲಮ್ಸ್ ಆರ್ ಕಾಲ್ಡ್ ಆಸ್ ವಾಟ್? ಗ್ರೂಪ್ಸ್. ಸೊ ಎಕ್ಸಾಮ್ ಒಳಗೆ ಡಿಫೈನ್ ಪಿರಿಯಡ್ಸ್ ಮತ್ತು ಡಿಫೈನ್ ಗ್ರೂಪ್ಸ್ ಅಂತಂದ್ರೆ ಪಿರಿಯಡ್ಸ್ ಆರ್ ಡಿಫೈನ್ ದ ಅರೇಂಜ್ಮೆಂಟ್ ಆಫ್ ಎಲಿಮೆಂಟ್ಸ್ ಇನ್ ಹಾರಿಸಾಂಟಲ್ ರೋಸ್ ಈಸ್ ಕಾಲ್ಡ್ ಆಸ್ ಪಿರಿಯಡ್. ಅಂಡ್ ದ ಅರೇಂಜ್ಮೆಂಟ್ ಆಫ್ ಎಲಿಮೆಂಟ್ಸ್ ಇನ್ ವರ್ಟಿಕಲ್ ಕಾಲಮ್ಸ್ ಆರ್ ನೋನ್ ಆಸ್ ಗ್ರೂಪ್ಸ್. ಹೌದಾ? ಇನ್ನು ಎಲಿಮೆಂಟ್ಸ್ ಆಫ್ ಗ್ರೂಪ್ 1 ಆರ್ ಕಾಲ್ಡ್ ಆಸ್ ಅಲ್ಕಲಿ ಮೆಟಲ್ಸ್. ಸೊ ವಿದ್ಯಾರ್ಥಿಗಳು, ನಾನು ಬ್ರಿಜ್ ಕೋರ್ಸ್ ಆಗಿ ಆಲ್ರೆಡಿ ಹೇಳಿದೆ ನಿಮಗೆ. ಸೊ ಡಿಸ್ಕಸ್ ಬೇಸಿಕ್ ಒಳಗೆ ಮಾಡಿದ್ದೀನಿ. ರೈಟ್? ಸೊ ಐ ವಿಲ್ ನಾಟ್ ಡಿಸ್ಕಸ್ ಮಚ್ ಮೋರ್ ಹಿಯರ್. ಸೊ ಎಲಿಮೆಂಟ್ಸ್ ಆಫ್ ಗ್ರೂಪ್ 1 ಆರ್ ಕಾಲ್ಡ್ ಆಸ್ ಅಲ್ಕಲಿ ಮೆಟಲ್ಸ್, ವೆರ್ ಆಸ್ ಎಲಿಮೆಂಟ್ಸ್ ಆಫ್ ಗ್ರೂಪ್ 2 ಆರ್ ಕಾಲ್ಡ್ ಆಸ್ ಅಲ್ಕಲೈನ್ ಅರ್ತ್ ಮೆಟಲ್ಸ್. ಸೊ ವಿದ್ಯಾರ್ಥಿಗಳು ಹಾಗಿದ್ರೆ ಹೇಳಿ,
why group 1 elements are called as alkali metals and why group 2 elements are called as alkaline earth metals. ಇದನ್ನು ನಿಮಗೆ ಕೊಡ್ತಾರೆ ಅಂತ ಅಸೈನ್ಮೆಂಟು, ಹೌದಾ? ಸೊ ಹಾಗೆ ಇಲ್ಲಿ ಕೂಡ ಎಲಿಮೆಂಟ್ಸ್ ಆಫ್ ಗ್ರೂಪ್ 16 ಆರ್ ಕಾಲ್ಡ್ ಆಸ್ ಚಾಲ್ಕೋಜನ್ಸ್. ಸೊ ಚಾಲ್ಕೋಜನ್ಸ್ ಅಂದರೆ ಓರ್ ಫಾರ್ಮಿಂಗ್ ಎಲಿಮೆಂಟ್ಸ್. ಸೊ ಇದು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ನಿಮಗೆ ಬ್ರಿಜ್ ಕೋರ್ಸ್ವಾಗ, ಇಟ್ ಈಸ್ ಎನ್ ಈಸಿ ರಿವಿಷನ್ ಫಾರ್ ಯು. ಸೊ ಹಾಗೆ ಎಲಿಮೆಂಟ್ಸ್ ಆಫ್ ಗ್ರೂಪ್ 17 ಆರ್ ಕಾಲ್ಡ್ ಆಸ್ ಹ್ಯಾಲೋಜನ್ಸ್. ಹ್ಯಾಲೋಜನ್ಸ್ ಅಂತಂದರೆ ದೀಸ್ ಆರ್ ಸೀ ಸಾಲ್ಟ್ ಫಾರ್ಮಿಂಗ್ ಎಲಿಮೆಂಟ್ಸ್, ಹೌದಾ? ಆ್ಯಂಡ್ ವೇರ್ ಆಸ್ ಎಲಿಮೆಂಟ್ ಆಫ್ ಗ್ರೂಪ್ 18 ಆರ್ ಕಾಲ್ಡ್ ಆಸ್ ನೋಬಲ್ ಗ್ಯಾಸಸ್, ಹೌದಾ? ಸೊ ವಿದ್ಯಾರ್ಥಿಗಳೇ, ದೇರ್ ಆರ್ ಟೋಟಲಿ 18 ಗ್ರೂಪ್ಸ್ and the arrangement of elements in vertical columns are called as groups. Group 1 and group 2 are called as alkali and alkaline earth metals. Group 16 are called as chalcogens. Gens andre ili formation athwa forming antartha. Chalco andre ore, so ore forming elements. So ili halo, halo refers to salt, so gens andre forming salt forming elements. So noble gases, that is 18 element, that is a neon, argon, krypton, xenon, radon, right? So vidyarthige nimge kodtiru anta na ivat assignment en antandre, why group 1 elements are called as alkali metals and why group 2 elements are called as alkaline earth metals. ಇದು ಮೊದಲನೇ ಅಸೈನ್ಮೆಂಟು. ಎರಡನೇ ಎಲಿಮೆಂಟ್ ಅಸೈನ್ಮೆಂಟ್ ಏನಂದರೆ, ಶೋ ಅ ರಿಯಾಕ್ಷನ್ ವೇರ್ ಗ್ರೂಪ್ 16 ಎಲಿಮೆಂಟ್ಸ್ ಫಾರ್ಮ್ ದ ಓರ್ಸ್. ಇದಕ್ಕೆ ಗ್ರೂಪ್ 16 ಎಲಿಮೆಂಟ್ಸ್ ಏನು ಕರಿತೀವಿ? ಚಾಲ್ಕೋಜನ್ಸ್ ಅಂತ ಕರಿತೀವಿ, ಅಥವಾ ಓರ್ ಫಾರ್ಮಿಂಗ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಉದಾಹರಣೆ ಇದಕ್ಕೆ ಯಾವುದು? ವಿಚ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ದಿಸ್ ಓರ್ ಫಾರ್ಮಿಂಗ್ ಎಲಿಮೆಂಟ್ಸ್, ಹೌದಾ? ಸೊ ಇನ್ನು ನೋಬಲ್ ಗ್ಯಾಸಸ್ಗೆ ಇನ್ನೊಂದು ಹೆಸರವ, ರೈಟ್? ದರ್ ಆರ್ ಅನದರ್ ಟೂ ಆಲ್ಟರ್ನೇಟ್ ನೇಮ್ಸ್. ಸೊ ಅವು ಏನು ಅನ್ನೋದು ಮೆಸೇಜ್ ಮಾಡಿ. ಸೊ ದಿಸ್ ಇಸ್ ದ ಟುಡೇಸ್ ಅಸೈನ್ಮೆಂಟ್ ಫಾರ್ ಯು, ಮೈ ಡಿಯರ್ ಸ್ಟೂಡೆಂಟ್ಸ್. ಇನ್ನು ಬಿಹೇವಿಯರ್ ಆಫ್ ದ ಫಸ್ಟ್ ಎಲಿಮೆಂಟ್ ಆಫ್ ಎ ಗ್ರೂಪ್ ನೋಡ್ರಿ ವಿದ್ಯಾರ್ಥಿ. ಈಗ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಈಚ್ ಗ್ರೂಪ್, ರೈಟ್? ಸೊ ದರ್ ಟೋಟಲಿ 18 ಗ್ರೂಪ್ಸ್. ಸೊ ವಿ ವಿಲ್ ಸ್ಟಡಿ ಒನ್ ಬೈ ಒನ್. ದ ಫಸ್ಟ್ ಎಲಿಮೆಂಟ್ ಆಫ್ ಗ್ರೂಪ್ ಡಿಫರ್ಸ್ ಕನ್ಸಿಡರ್ಬಲಿ ಫ್ರಮ್ ಇಟ್ಸ್ ಕಂಜನ್ಸ್. ಕಂಜನ್ಸ್ ಅಂದರೆ ರೆಸ್ಟ್ ಆಫ್ ದ ಎಲಿಮೆಂಟ್ಸ್, ಹೌದಾ? ನೋಡ್ರಿ, ಮೊದಲನೇ ಎಲಿಮೆಂಟು ಅನಮಲಸ್ ಬಿಹೇವಿಯರ್ ಅಂದ್ರೆ ಏನ್ರಿ? ಸೊ ಮೊದಲನೇ ಎಲಿಮೆಂಟ್ಗೂ ಮತ್ತು ಅದೇ ಗ್ರೂಪ್ ಒಳಗಿರುವಂಥ ಉಳಿದಿರೋ ಎಲಿಮೆಂಟ್ಗೂ ಇರುವಂಥ ವ್ಯತ್ಯಾಸಗಳು ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ನೋಡಿ ವಿದ್ಯಾರ್ಥಿಗಳು, ಏನಂತಂದರೆ ಅನಮಲಸ್ ಬಿಹೇವಿಯರ್ ಆಫ್ ದ ಫಸ್ಟ್ ಎಲಿಮೆಂಟ್. ಸೊ ಅಂದರೆ ಅರ್ಥ ಏನು ಅನಮಲಸ್ ಬಿಹೇವಿಯರ್ ಅಂದ್ರೇನು? ಮೊದಲನೇ ಎಲಿಮೆಂಟು ಮತ್ತು ಉಳಿದಿರುವಂಥ ಆ ಎಲಿಮೆಂಟ್ಸ್ಗೂ ಇರುವಂಥ ವ್ಯತ್ಯಾಸಕ್ಕೆ ಏನು ಕರಿತೀವಿ? ಅನಮಲಸ್ ಬಿಹೇವಿಯರ್ ಅಂತ ಕರಿತೀವಿ. ಸೊ ಫಸ್ಟ್ ಎಲಿಮೆಂಟ್ ಅಂದರೆ ಯಾವುದು? ಇಲ್ಲಿ ಹೈಡ್ರೋಜನ್. ಸೊ ಇಲ್ಲಿ ಹೈಡ್ರೋಜನ್ಗೂ ಮತ್ತು ಉಳಿದಿರುವಂಥ ಎಲ್ಲ ಎಲಿಮೆಂಟ್ಸ್ ಇರುವಂಥ ವ್ಯತ್ಯಾಸನ ಸ್ವಲ್ಪ ಸ್ಟಡಿ ಮಾಡುವಂಥ ಅದರ ಪ್ರಾಪರ್ಟಿಗೆ ಏನು ಕರಿತೀವಿ? ಅನಮಲಸ್ ಬಿಹೇವಿಯರ್ ಅಂತ ಕರಿತೀವಿ. ಸೊ ಫಸ್ಟ್ ಎಲಿಮೆಂಟ್ ಏನದ ವ್ಯತ್ಯಾಸ ನೋಡುವಂಥ, ಫಸ್ಟ್ ಎಲಿಮೆಂಟ್ ಆಫ್ ದ ಗ್ರೂಪ್ ಮತ್ತು ಉಳಿದಿರೋ ಎಲಿಮೆಂಟ್ಗೆ ವ್ಯತ್ಯಾಸ ಅದ. ಏನು ವ್ಯತ್ಯಾಸ ಅದ? ದಿಸ್ ಇಸ್ ಡ್ಯೂ ಟು ಸ್ಮಾಲ್ ಸೈಜ್. ವೆರಿ ಕರೆಕ್ಟ್. ಇಟ್ ಇಸ್ ನೋಡಿ, ಹೈಡ್ರೋಜನ್ ಮತ್ತು ಉಳಿದ ಎಲಿಮೆಂಟ್ಗೆ ಕಂಪೇರ್ ಮಾಡಿದಾಗ ಹೈಡ್ರೋಜನ್ ಸೈಜ್ ಈಸ್ ವೆರಿ ಸ್ಮಾಲ್ ಆ್ಯಂಡ್ ಹೈ ಎಲೆಕ್ಟ್ರೋ ನೆಗೆಟಿವಿಟಿ ಅದ ಆ್ಯಂಡ್ ನಾನ್ ಅವೈಲೇಬಿಲಿಟಿ ಆಫ್ ಡಿ ಆರ್ಬಿಟಲ್. ಸೊ ಹೈಡ್ರೋಜನ್ ಎಲಿಮೆಂಟ್ ಒಳಗೆ ಇರುವಂಥ ಎಲೆಕ್ಟ್ರಾನ್ಸ್ ಎಷ್ಟು? ಒಂದು. ಸೊ ಕಾನ್ಫಿಗರೇಷನ್ ಏನು ಬರ್ತದೆ? ಒನ್ ಎಸ್ ಒನ್. ಸೊ ಅಲ್ಲಿ ಇರುವಂಥದ್ದು ಒಂದೇ ಒಂದು ಆರ್ಬಿಟಲ್, ಎಸ್ ಆರ್ಬಿಟಲ್. ಸೊ ಡಿ ಆರ್ಬಿಟಲ್ಸ್ ಇರೋಂಗಿಲ್ಲ. ಸೊ ಹೆಂಗ್ ದರ್ ಇಸ್ ನೋ ಫಾರ್ಮೇಷನ್ ಆಫ್ ಬಾಂಡಿಂಗ್. ಸೊ ಎಲೆಕ್ಟ್ರೋ ನೆಗೆಟಿವಿಟಿ ಇದೊಂದು ಕಾನ್ಸೆಪ್ಟ್ನ ನಿಮ್ಗೆ ಮುಂದೆ ಬರುವಂಥ ಕಾನ್ಸೆಪ್ಟ್ ಒಳಗೆ ಹೇಳ್ತೀನಿ. ಜಸ್ಟ್ ಟೈಮ್ ಬಿಂಗ್ ರಿಮೆಂಬರ್ ದ ಕಾನ್ಸೆಪ್ಟ್ ಕಾಲ್ಡ್ ಆಸ್ ಹೈ ಎಲೆಕ್ಟ್ರೋ ನೆಗೆಟಿವಿಟಿ, ಹೌದಾ? ಸೊ ಈ ಪ್ರಾಪರ್ಟಿ ಇರೋದ್ರಿಂದ ಮೊದಲನೇ ಎಲಿಮೆಂಟು ಮತ್ತು ಉಳಿದಿರೋ ಎಲಿಮೆಂಟಿಗೂ ವ್ಯತ್ಯಾಸ ಆಗುತ್ತೆ. ಮೊದಲನೇ ಎಲಿಮೆಂಟು ಹೈಡ್ರೋಜನ್ನು ಮತ್ತು ಉಳಿದಿರೋ ಎಲಿಮೆಂಟಿಗೂ ವ್ಯತ್ಯಾಸ ಎದಕ್ಕೆ ಬರ್ತಾವ ಅಂತಂದರೆ, ಡ್ಯೂ ಟು ದ ಸ್ಮಾಲ್ ಸೈಜ್ ಆಫ್ ದ ಹೈಡ್ರೋಜನ್ ವೆನ್ ಕಂಪೇರ್ ಟು ದ ಅದರ್ ಎಲಿಮೆಂಟ್ಸ್. ಬೇರೆ ಎಲಿಮೆಂಟ್ಸ್ ಸೈಜ್ ಜಾಸ್ತಿ ಹಾಕೊಂತ ಹೋಗ್ತದೆ, ಬಟ್ ಹೈಡ್ರೋಜನ್ದು ಇಟ್ ಈಸ್ ವೆರಿ ಸ್ಮಾಲ್. ಬಟ್ ಡ್ಯೂ ಟು ಹೈ ಎಲೆಕ್ಟ್ರೋ ನೆಗೆಟಿವಿಟಿ ಆಫ್ ದ ಹೈಡ್ರೋಜನ್ ವೆನ್ ಕಂಪೇರ್ ಟು ಅದರ್ ಎಲಿಮೆಂಟ್ಸ್ ಆ್ಯಂಡ್ ನಾನ್ ಅವಿಲಿಟಿ ಆಫ್ ಡಿ ಆರ್ಬಿಟಲ್. ಸೊ ಹೈಡ್ರೋಜನ್ ಒಳಗಿರುವಂಥದ್ದು ಒನ್ ಎಸ್ ಒನ್, ಸೊ ಎಸ್ ಆರ್ಬಿಟಲ್ ಅಷ್ಟೇ ಅದ. ಸೊ ಡಿ ಆರ್ಬಿಟಲ್ ಇಲ್ಲದಕ್ಕೆ ದೇರ್ ಇಸ್ ನೋ ಫಾರ್ಮೇಷನ್ ಆಫ್ ಬಾಂಡಿಂಗ್. ಸೊ ಹೆನ್ಸ್ ದೇರ್ ಇಸ್ ಅ ಡಿಫ್ರೆನ್ಸ್ ಇನ್ ದ ಪ್ರಾಪರ್ಟಿ. ಸೊ ಅನಿಮಲಸ್ ಬಿಹೇವಿಯರ್ ಇಸ್ ಅಬ್ಸರ್ವ್ಡ್ ಅಮಾಂಗ್ ದ ಸೆಕೆಂಡ್ ರೋ ಎಲಿಮೆಂಟ್ಸ್. ನೋಡಿ ವಿದ್ಯಾರ್ಥಿಗಳು, ಸೆಕೆಂಡ್ ರೋ. ಸೊ ಇಲ್ಲಿ ರೋ ಬಂತು ಅಂದರೆ ಸೆಕೆಂಡ್ ಪೀರಿಯಡ್ಸ್, ರೈಟ್? ಸೊ ಇಲ್ಲಿ ಯಾವ್ಯಾವ ಫ್ರಮ್ ಲೀಥಿಯಂ ಟು ಫ್ಲೋರಿನ್ ತನಕ ವಿಲ್ ಸ್ಟಡಿ ವಿತ್ ರೆಸ್ಪೆಕ್ಟ್ ಟು ಅನಿಮಲಸ್ ಬಿಹೇವಿಯರ್ ಕೂಡ ಸ್ಟಡಿ ಮಾಡ್ತೀವಿ ನಾವು. ದೆನ್ ದ ಪಿರಿಯಡ್ ಟೇಬಲ್ ಇಸ್ ಡಿವೈಡೆಡ್ ಇಂಟು ಫೋರ್ ಮೇನ್ ಬ್ಲಾಕ್ಸ್, ರೈಟ್? ಸೊ ಎಸ್ ಪಿ ಡಿ ಅಂಡ್ ಎಫ್. ಸಾರಿ ವಿದ್ಯಾರ್ಥಿಗಳು, ಇದು ಎನ್ ಆಗ್ಯದ. ಸೊ ಇಟ್ ಈಸ್ ಎಫ್, ರೈಟ್? ಸೊ ಎಸ್ ಪಿ ಡಿ ಅಂಡ್ ಎಫ್ ಡಿಪೆಂಡಿಂಗ್ ಅಪಾನ್ ದ ಸಬ್ಶೆಲ್ ಟು ವಿಚ್ ದ ಬ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಎಂಟರ್ಸ್ ಇನ್ ಟು. ಸೊ ವಿದ್ಯಾರ್ಥಿಗಳೇ, ನಾನು ಆಲ್ರೆಡಿ ನಾ ಲಾಸ್ಟ್ ಕ್ಲಾಸ್ ಒಳಗೆ ಹೇಳಿದ್ದೆ. ಸೊ ಬ್ರಿಜ್ ಕೋರ್ಸ್ ಒಳಗೆ ಹೇಳ್ಬೇಕಾದ್ರು ಹೇಳಿದ್ದೀನಿ, ಪಿರಿಯಡಿಕ್ ಟೇಬಲ್ ಯಾಕೆ, ಹೌ ಇಟ್ ಈಸ್ ಡಿವೈಡೆಡ್, ರೈಟ್? ಸೊ ಇಟ್ ಈಸ್ ಡಿವೈಡೆಡ್ ಇಂಟು ಫೋರ್ ಬ್ಲಾಕ್ಸ್, ದಟ್ ಈಸ್ ಎಸ್ ಬ್ಲಾಕ್, ಪಿ ಬ್ಲಾಕ್, ಡಿ ಬ್ಲಾಕ್ ಮತ್ತು ಎಫ್ ಬ್ಲಾಕ್, ಹೌದಾ? ಸೊ ಎಸ್ ಬ್ಲಾಕ್ ಇನ್ಕ್ಲೂಡ್ಸ್ ಗ್ರೂಪ್ 1 ಆ್ಯಂಡ್ 2, ಪಿ ಬ್ಲಾಕ್ ಇನ್ಕ್ಲೂಡ್ಸ್ ಗ್ರೂಪ್ 13-18, ಡಿ ಬ್ಲಾಕ್ ಇನ್ಕ್ಲೂಡ್ಸ್ ಗ್ರೂಪ್ 3-12, ಮತ್ತು ಎಫ್ ಬ್ಲಾಕ್ ಇನ್ಕ್ಲೂಡ್ಸ್ ಆಕ್ಟಿನಾಯ್ಡ್ಸ್ ಆ್ಯಂಡ್ ಲ್ಯಾಂಥನಾಯ್ಡ್ಸ್ ಆ್ಯಂಡ್ ಆಕ್ಟಿನಾಯ್ಡ್ಸ್, ಹೌದಾ ವಿದ್ಯಾರ್ಥಿಗಳು? ಸೊ ಇದು ಯಾವ ಇದು ಯಾವ ಬೇಸಿಸ್ ಮೇಲೆ ಇರ್ತಾವ? ಲಾಸ್ಟ್ ಶೆಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಒಳಗೆ ಏನು ಇರ್ತದೋ ಆ ಶೆಲ್ ಒಳಗೆ ಯಾವ್ದು ಇರ್ತದೋ ಆ ಬ್ಲಾಕಿಗೆ ಎಲಿಮೆಂಟ್ ಬಿಲಾಂಗ್ ಆಗುತ್ತೆ, ರೈಟ್? ಸೊ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಬಗ್ಗೆ ಒಂದು ಸ್ವಲ್ಪ ಸ್ಟಡಿ ಮಾಡುವಂಥ. ಎಸ್ ಬ್ಲಾಕ್ ಎಲಿಮೆಂಟ್ಸ್
ದ ಫಸ್ಟ್ ಅಂಡ್ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ ಬಿಲಾಂಗ್ ಟು ದಿಸ್ ಬ್ಲಾಕ್. ಸೊ ನಮ್ಗೆ ಗೊತ್ತದ ಎಸ್ ಬ್ಲಾಕ್ ಒಳಗ್ ಎರಡು ಗ್ರೂಪ್ ಅವ, ಗ್ರೂಪ್ ಒನ್ ಮತ್ತೆ ಗ್ರೂಪ್ ಟು. ಬಿಲಾಂಗ್ ಟು ದಿಸ್ ಬ್ಲಾಕ್ ಅಂಡ್ ದ ಲಾಸ್ಟ್ ಎಲೆಕ್ಟ್ರಾನ್ ಎಂಟರ್ಸ್ ಇನ್ ಟು ಎಸ್ ಆಪ್ಷನ್. ಸೊ ನಾವು ಆಲ್ರೆಡಿ ಎಕ್ಸಾಂಪಲ್ಸ್ ಬಿಡಿಸಿದ್ವಿ. ಸೊ ಹೈಡ್ರೋಜನ್ ತಗೋಬೇಕಾದ್ರೆ ಒನ್ ಎಸ್ ಒನ್, ಸೊ ಎಸ್ ಯಾವ ಆರ್ಬಿಟಲ್ ಅದ ಇಲ್ಲಿ ಎಸ್ ಅದ, ಸೊ ಹೆನ್ಸ್ ಇಟ್ ಬಿಲಾಂಗ್ಸ್ ಟು ಎಸ್ ಬ್ಲಾಕ್ ಎಲಿಮೆಂಟ್. ಸೊ ಸೋಡಿಯಂ ತಗೊಂಡಾಗ ಲಾಸ್ಟ್ ಒಳಗ ಎನ್ ಎಸ್ ಒನ್ ಬರ್ತದ. ಸೊ ಲಾಸ್ಟ್ ಆಪ್ಷನ್ ಯಾವ್ದ ಎಸ್ ಆರ್ಬಿಟಲ್, ಸೊ ಇಟ್ ಆಲ್ಸೋ ಬಿಲಾಂಗ್ಸ್ ಟು ದ ಎಸ್ ಬ್ಲಾಕ್ ಎಲಿಮೆಂಟ್. ಸೊ ದ ಜನರಲ್ ಎಲೆಕ್ಟ್ರಾನಿಕ್ ಕಾಂಪ್ರೇಷನ್ ಆಫ್ ಎಸ್ ಬ್ಲಾಕ್ ಎಲಿಮೆಂಟ್ ಈಸ್ ಎನ್ ಎಸ್ ಒನ್ ಟು ಟು. ಸೊ ಎನ್ ಎಸ್ ಒನ್ ಬಂತಂದ್ರೆ ಗ್ರೂಪ್ ಒನ್ ಎಲಿಮೆಂಟ್ಸು, ಎನ್ ಎಸ್ ಟು ಬಂತಂದ್ರೆ ಗ್ರೂಪ್ ಟು ಎಲಿಮೆಂಟ್ಸ್. ಸೊ ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆ ನಾನು ಆಲ್ರೆಡಿ ಬ್ರಿಜ್ ಕೋರ್ಸ್ ಒಳಗೆ ಹೇಳಿದ್ದೀನಿ. ಸೊ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಯು ಕ್ಯಾನ್ ಗೋ ಥ್ರೂ ದ ಪ್ರೀವಿಯಸ್ ವೀಡಿಯೋಸ್. ಹೌದಾ? ಸೊ ಜಾಸ್ತಿ ಡಿಸ್ಕಸ್ ಮಾಡೋಂಗಿಲ್ಲ, ಯಾಕಂದ್ರೆ ಆಲ್ರೆಡಿ ದಿಸ್ ಇಸ್ ಕವರ್ಡ್ ಇನ್ ದ ಬ್ರಿಜ್ ಕೋರ್ಸ್. ಸೊ ಎಸ್ ಬ್ಲಾಕ್ ಎಲಿಮೆಂಟ್ಸ್ ನೀವು ಎಲಿಮೆಂಟ್ಸ್ ಹೆಂಗೆ ಕಂಡಿಡ್ತೀರಿ, ಲಾಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಒಳಗ ಏನಾದರೂ ಎಸ್ ಸಬ್ಷಲ್ ಇತ್ತಂದ್ರೆ ಆ ಎಲಿಮೆಂಟು ಇಟ್ ಬಿಲಾಂಗ್ಸ್ ಟು ಎಸ್ ಬ್ಲಾಕ್ ಎಲಿಮೆಂಟ್ಸ್. ಸೊ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಸ್ವಲ್ಪ ನೆನಪು ಕೊಡಿ, ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ರೈಟ್ ದ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಎಸ್ ಬ್ಲಾಕ್ ಎಲಿಮೆಂಟ್ಸ್ಗೆ ಆದಾಗ ಎನ್ ಎಸ್ ಒನ್ ಟು ಟು. ರೈಟ್ ದ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಫಾರ್ ಫಸ್ಟ್ ಗ್ರೂಪ್ ಆಫ್ ಎಸ್ ಬ್ಲಾಕ್ ಅಂದಾಗ ಎನ್ ಎಸ್ ಒನ್, ಸೆಕೆಂಡ್ ಗ್ರೂಪ್ ಆಫ್ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂದಾಗ ಎನ್ ಎಸ್ ಟು. ಹೌದಾ? ಸೊ ವಿದ್ಯಾರ್ಥಿಗಳೇ, ಸೊ ಕಾನ್ಫಿಗರೇಷನ್ ಕೂಡ ನೆನ್ಪಿಟ್ಕೋಬೇಕು. ಈಗ ಪಿ ಬ್ಲಾಕ್ ಎಲಿಮೆಂಟ್ಸ್, ಎಸ್ ಬ್ಲಾಕ್ ಎಲಿಮೆಂಟ್ಸ್ ಒಳಗೆ ಗ್ರೂಪ್ ಒನ್ ಮತ್ತು ಗ್ರೂಪ್ ಟು. ಸೊ ಪಿ ಬ್ಲಾಕ್ ಎಲಿಮೆಂಟ್ಸ್ ಒಳಗೆ ಫ್ರಮ್ ಗ್ರೂಪ್ 13 ಟು 18 ಬಿಲಾಂಗ್ಸ್ ಟು ಪಿ ಬ್ಲಾಕ್ ಎಲಿಮೆಂಟ್ಸ್, ಇನ್ ವಿಚ್ ಲಾಸ್ಟ್ ಎಲೆಕ್ಟ್ರಾನ್ ಎಂಟರ್ಸ್ ಇನ್ ಟು ಪಿ ಸಬ್ಷಲ್ ಅಥವಾ ಪಿ ಆರ್ಬಿಟಲ್. ಸೊ ಇದು ಕೂಡ ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ಇನ್ ದ ವೀಡಿಯೋಸ್ ಕ್ಲಾಸ್ ಲಾಸ್ಟ್ ವೀಡಿಯೋಸ್ ಒಳಗೆ ಯಾವುದೇ ಎಲಿಮೆಂಟು ಪಿ ಬ್ಲಾಕ್ ಎಲಿಮೆಂಟ್ಸ್ ಒಳಗೆ ಯಾವಾಗ ಬರ್ತದ, ಲಾಸ್ಟ್ ಎಲೆಕ್ಟ್ರಾನ್ಸ್ ಏನಾದರೂ ಪಿ ಆರ್ಬಿಟಲ್ ಒಳಗೆ ಇತ್ತಂದ್ರೆ ದೆನ್ ಇಟ್ ಬಿಲಾಂಗ್ಸ್ ಟು ಪಿ ಬ್ಲಾಕ್ ಎಲಿಮೆಂಟ್. ಸೊ ಜನರಲ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಆಫ್ ಪಿ ಬ್ಲಾಕ್ ಎಲಿಮೆಂಟ್ಸ್ ಏನದ, ಎನ್ ಎಸ್ ಟು ಎನ್ ಪಿ 1 to 6. ಸೊ ಎನ್ ಎಸ್ 2 ಅಂತ ಆ್ಯಸ್ ಯೂಶುವಲ್ ಇರ್ತದೆ, ಎನ್ ಪಿ 1 ಇತ್ತಂದ್ರೆ 13 ಗ್ರೂಪು, ಎನ್ ಪಿ 2 ಇತ್ತಂದ್ರೆ 14 ಗ್ರೂಪು, ಎನ್ ಪಿ 3 ಇತ್ತಂದ್ರೆ 15 ಗ್ರೂಪು, ಎನ್ ಪಿ 4 ಇತ್ತಂದ್ರೆ 16 ಗ್ರೂಪು, ಎನ್ ಪಿ 5 ಇತ್ತಂದ್ರೆ 17 ಗ್ರೂಪು, ಎನ್ ಪಿ 6 ಇತ್ತಂದ್ರೆ 18 ಗ್ರೂಪ್. ಸೊ ಈಗ ಕಾನ್ಫಿಗರೇಷನ್ ಬೇಕ್ ಸಿಸ್ಟಮ್ನ ಕೆಲವೊಂದು ಎಕ್ಸಾಂಪಲ್ಸ್ ಕೂಡ ಸಾಲ್ವ್ ಮಾಡಿದ್ದೀನಿ. ರೈಟ್? ಸೊ ಪಿ ಬ್ಲಾಕ್ ಎಲಿಮೆಂಟ್ಸು ವಿ ಕ್ಯಾನ್ ಐಡೆಂಟಿಫೈ ಬೇಸ್ಡ್ ಅಪಾನ್ ದ ಔಟರ್ ಮೋಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ದಿಸ್ ಇಸ್ ದ ಓನ್ಲಿ ಬ್ಲಾಕ್ ವಿಚ್ ಕಂಟೈನ್ಸ್ ಮೆಟಲ್ ಆ್ಯಂಡ್ ನಾನ್ ಮೆಟಲ್ ಆ್ಯಂಡ್ ಮೆಟಲಾಯ್ಡ್ಸ್. ನೋಡಿ ವಿದ್ಯಾರ್ಥಿಗಳೇ, ಪಿ ಬ್ಲಾಕ್ ಇಂದ ಇನ್ನೊಂದು ಏನಾದರೂ ಸ್ಪೆಷಾಲಿಟಿ ಅಂದರೆ ಈ ಬ್ಲಾಕ್ ಒಳಗೆ ಯು ಕ್ಯಾನ್ ಅಬ್ಸರ್ವ್ ದ ಪ್ರೆಸೆನ್ಸ್ ಆಫ್ ಮೆಟಲ್ಸ್, ನಾನ್ ಮೆಟಲ್ಸ್ ಹಾಗೂ ಮೆಟಲಾಯ್ಡ್ಸ್. ಎಕ್ಸಾಂಪಲ್ಸ್, ಕೆಲವೊಂದು ಎಕ್ಸಾಂಪಲ್ಸ್ ಆಫ್ ಮೆಟಲಾಯ್ಡ್ಸ್ ಹೇಳಿದ್ದೀನಿ, ಬೋರಾನ್, ಸಿಲಿಕಾನ್, ಜರ್ಮಿನಿಯಂ, ಆ್ಯಂಟಿಮನಿ, ಟೆಲ್ಯೂರಿಯಂ ಆ್ಯಂಡ್ ಎಸ್ಟೆಟೈನ್ ಎಲ್ಲ ಹೇಳಿದ್ದೀನಿ. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ವಾಟ್ ದ ಪಿ ಬ್ಲಾಕ್ ಎಲಿಮೆಂಟ್ಸ್. ರೈಟ್? ಸೊ ದ ಎಲಿಮೆಂಟ್ಸ್ ಆಫ್ ಎಸ್ ಆ್ಯಂಡ್ ಪಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ಕಲೆಕ್ಟಿವ್ ನೋನ್ ಆಸ್ ರೀಪ್ರೆಸೆಂಟೇಟಿವ್ ಎಲಿಮೆಂಟ್ಸ್. ಸೊ ವಿದ್ಯಾರ್ಥಿಗಳೇ, ಇದು ಕೂಡ ಭಾಳ ಇಂಪಾರ್ಟೆಂಟ್ 1 marks ಕ್ವಶನ್. ಭಾಳಷ್ಟರ ಎಕ್ಸಾಮ್ ಒಳಗೆ ಕೇಳಿದ್ದಾರೆ ವಾಟ್ ಆರ್ ರೀಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಂತ ಕೇಳ್ತಾರೆ. ಸೊ ಅವ್ರ ವಿಚ್ ಗ್ರೂಪ್ ವಿಚ್ ಬ್ಲಾಕ್ ಎಲಿಮೆಂಟ್ಸ್ ಆರ್ ಕಾಲ್ಡ್ ಆಸ್ ರಿಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಂತ ಕೇಳ್ತಾರೆ. ಸೊ ಎಸ್ ಮತ್ತು ಪಿ ಬ್ಲಾಕ್ ಎಲಿಮೆಂಟ್ಸ್ಗೆ ಏನೇನು ಕರಿತೀವಿ, ರಿಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಸೊ ಇನ್ನು ಎಸ್ ಆಯಿತು, ಪಿ ಆಯಿತು, ಡಿ ಬ್ಲಾಕ್ ಎಲಿಮೆಂಟ್ಸ್ ಇವಾಗ ಇಟ್ ಇನ್ಕ್ಲೂಡ್ಸ್ ಫ್ರಮ್ ಗ್ರೂಪ್ 3 to 12. ಸೊ 3 to 12 ಎಲಿಮೆಂಟ್ಸ್ ಬಿಲಾಂಗ್ ಟು ಡಿ ಬ್ಲಾಕ್ ಎಲಿಮೆಂಟ್ಸ್, ಇನ್ ವಿಚ್ ಲಾಸ್ಟ್ ಶೆಲ್ ಎಲೆಕ್ಟ್ರಾನ್ಸ್ ಇನ್ ಟು ಎಂಟರ್ ಇನ್ ಟು ಡಿ ಆರ್ಬಿಟಲ್. ಹೌದಾ? ದೇ ಹ್ಯಾವ್ ಇನ್ನರ್ ಇನ್ಕಂಪ್ಲೀಟ್ ಶೆಲ್. ರೈಟ್? ಸೊ ಇದ್ರ ಬಗ್ಗೆ ಏನಾಗ್ತದೆ ನೋಡಿ ವಿದ್ಯಾರ್ಥಿಗಳು, ಪಿರಿಯಡ್ ಟೇಬಲ್ ಒಳಗೆ ನೋಡಿದಾಗ, ಸೊ 57 ಇಂದ ಡಿ ಬ್ಲಾಕ್ ಒಳಗದ, 58 ಅಂದಲ್ಲ, ಇಟ್ ಈಸ್ ಇನ್ಕ್ಲೂಡೆಡ್ ಇನ್ ವಿತ್ ರೆಸ್ಪೆಕ್ಟ್ ಟು ದ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಸೊ ಇಟ್ ಈಸ್ ಇನ್ಕಂಪ್ಲೀಟ್ ಶೆಲ್ ಅಂತ ಕರಿತೀವಿ. ಸೊ ಇಟ್ ಇಸ್ ನೋನ್ ಆಸ್ ಟ್ರಾನ್ಸಿಷನ್ ಎಲಿಮೆಂಟ್. ಸೊ ಟ್ರಾನ್ಸಿಷನ್ ಅಂದರೆ ಏನಲ್ಲಿ ಚೇಂಜ್. ಸೊ ವಿದ್ಯಾರ್ಥಿ, ಯಾವಾಗ ನೀವು ಲೆಫ್ಟ್ ಟು ರೈಟ್ ಆಫ್ ದ ಪಿರಿಯಡ್ ಟೇಬಲ್ ಹೋಗ್ತಿರೋ, ಅವಾಗ ಲೆಫ್ಟ್ ಸೈಡ್ ಇರುವಂಥದ್ದು ಮೆಟಲ್ಸು, ಆ್ಯಸ್ ಯು ಮೂವ್ ಆನ್ ಟು ದ ರೈಟ್ ಸೈಡ್ ಇಟ್ ಟರ್ನ್ಸ್ ಇನ್ ಟು ನಾನ್ ಮೆಟಲ್ಸ್. ಸೊ ದಟ್ಸ್ ಕಾಲ್ಡ್ ಆಸ್ ಎ ಟ್ರಾನ್ಸಿಷನ್ ಅಥವಾ ಚೇಂಜ್ ಅಂತ ಕರಿತೀವಿ. ಸೊ ಹೆನ್ಸ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ಕಾಲ್ಡ್ ಆಸ್ ಟ್ರಾನ್ಸಿಷನ್ ಎಲಿಮೆಂಟ್ಸ್. ಆ್ಯಂಡ್ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಏನದ, ಎನ್ ಎಸ್ 1 to 2, ಎನ್ ಮೈನಸ್ 1, ಡಿ 1 to 10. ಸೊ ಮ್ಯಾಕ್ಸಿಮಮ್ ಡಿ ಆರ್ಬಿಟಲ್ ಎಷ್ಟು ಎಲೆಕ್ಟ್ರಾನ್ಸ್ ಎಂಟರ್ ಅಕೊಮೇಟ್ ಮಾಡ್ಬೋದು, 10 ಎಲೆಕ್ಟ್ರಾನ್ಸ್ ಅಕೊಮೇಟ್ ಮಾಡಬೇಕು. ಸೊ ಹೆನ್ಸ್ ಇಟ್ ಈಸ್ ಡಿ 1 to 10. ಸೊ ಡಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ಜನರಲಿ ಕಲರ್ಡ್ ಆ್ಯಂಡ್ ದೇ ಆರ್ ಪ್ಯಾರಾಮ್ಯಾಗ್ನೆಟಿಕ್ ಆ್ಯಂಡ್ ಎಕ್ಸಿಬಿಟ್ ವೇರಿಯೇಬಲ್ ವ್ಯಾಲೆನ್ಸಿ. ಸೊ ಇಲ್ಲಿ ಪ್ಯಾರಾಮ್ಯಾಗ್ನೆಟಿಕ್ ಬಗ್ಗೆ ಲೇಟರ್ ಕಾನ್ಸೆಪ್ಟ್ ಒಳಗೆ ನೋಡೋಮಂತ. ಸೊ ವೇರಿಯೇಬಲ್ ವ್ಯಾಲೆನ್ಸಿ ಅಂದರೆ ವ್ಯಾಲೆನ್ಸಿ ಚೇಂಜಸ್ ಬರ್ತವೆ, +2, +3, ರೈಟ್? ಸೊ ಹಿಂಗೆ ವೇರಿಯೇಷನ್ ಇಂದ ವ್ಯಾಲೆನ್ಸಿ ಬರ್ತದೆ, ವಿ ಕ್ಯಾನ್ ಅಬ್ಸರ್ವ್ ದೆಮ್. ರೈಟ್? ಇನ್ ಲಾಸ್ಟ್ ಬ್ಲಾಕ್ ಆಫ್ ದ ಪಿರಿಯಡ್ ಟೇಬಲ್ ಕಾಲ್ಡ್ ಆಸ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಸೊ ದೇ ಕನ್ಸಿಸ್ಟ್ ಆಫ್ 2 series, ದಟ್ ಈಸ್ 4F ಮತ್ತು 5F. 4F ಇರುವಂಥದ್ದು ಲ್ಯಾಂಥನಾಯ್ಡ್ಸ್ ಅಂತ ಕರಿತೀವಿ, 5F ಇರುವಂಥದ್ದು ಆಕ್ಟಿನಾಯ್ಡ್ಸ್ ಅಂತ ಕರಿತೀವಿ. ಇನ್ ವಿಚ್ ಲಾಸ್ಟ್ ಎಲೆಕ್ಟ್ರಾನ್ ಎಟರ್ಸ್ ಇಟ್ಟು 4F ಸಬ್ಷಲ್. ಸೊ ಇಫ್ ಲಾಸ್ಟ್ ಶೆಲ್ ಒಳಗೆ ಏನಾದರೂ 4F ಇತ್ತಂದ್ರೆ ಅದು ಲ್ಯಾಂಥನಾಯ್ಡ್ಸ್ ಒಳಗೆ ಬರ್ತದೆ. ಲಾಸ್ಟ್ ಶೆಲ್ ಒಳಗೆ ಎಲೆಕ್ಟ್ರಾನ್ಸ್ ಏನಾದರೂ 5F ಒಳಗೆ ಎಂಟರ್ ಆಯ್ತಂದ್ರೆ ಇಟ್ ಎಂಟರ್ಸ್ ಇಂಟು ಆಕ್ಟಿನಾಯ್ಡ್ಸ್. ಹೌದಾ?
So general electronic configuration for f block elements tondaga n minus 2 f 1 to 14. So maximum electrons in f orbital is to the 14. N minus 1 d 0 to 1 ns 2. So this is the configuration for the f block elements, and this f block elements are generally called as what? Inner transition elements. Notre d block ige transition element kartivi allinda continuation irodrinda idike en kartivi inner transition elements en kartivi, right? Elements with atomic number greater than 92, so 92 kinta atomic number jaasti iruvantadu, udaharanege uranium, they are called as trans uranium. Notre vidyarthige 92 iruvantad element yavadu? Uranium. So adikinta jaasti iruvanta elements ige en kartivi common age ಟ್ರಾನ್ಸ್ ಯುರೇನಿಯಂ ಎಲಿಮೆಂಟ್ಸ್ ಕರಿತೀವಿ. ಅಂಡ್ ಆಲ್ ದೀಸ್ ಎಲಿಮೆಂಟ್ಸ್ ಆರ್ ಮ್ಯಾನ್ ಮೇಡ್ ಥ್ರೂ ಆರ್ಟಿಫಿಷಿಯಲ್ ನ್ಯೂಕ್ಲಿಯರ್ ರಿಯಾಕ್ಷನ್ಸ್. ಅಂದರೆ ದೀಸ್ ಆರ್ ನಾಟ್ ನ್ಯಾಚುರಲ್ ಅಕರಿಂಗ್, ದೇ ಆರ್ ಮ್ಯಾನ್ ಮೇಡ್ ಎಲಿಮೆಂಟ್ಸ್. ಸೊ ದೇ ಆರ್ ಆಪ್ಟೆಂಡ್ ಬೈ ನ್ಯೂಕ್ಲಿಯರ್ ರಿಯಾಕ್ಷನ್ಸ್. ಸೊ ವಿದ್ಯಾರ್ಥಿಗಳೇ, ಇಲ್ಲಿ ತನಕ ನಾವು ಜನರಲ್ ಇಂಟ್ರೊಡಕ್ಷನ್ ವಿತ್ ರೆಸ್ಪೆಕ್ಟ್ ಟು ದ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ತೊಗೊಂಡ್ವಿ, ಹೌದಾ? ಸೊ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಒಳಗಾದರೂ ಕೂಡ ಸೊ ವಿ ಆರ್ ಸೀನ್ ವಿತ್ ರೆಸ್ಪೆಕ್ಟ್ ಟು ಇಟ್ ಇಸ್ ಬೇಸ್ಡ್ ಅಪಾನ್ ವಾಟ್? ಮಾಡರ್ನ್ ಪಿರಿಯಾಡಿಕ್ ಲಾ, ಹೌದಾ? ಮಾಡರ್ನ್ ಪಿರಿಯಾಡಿಕ್ ಲಾ ಒಳಗೆ ನೋಡಿದ್ವಿ ಇಟ್ ಇಸ್ ಬೇಸ್ಡ್ ಅಪಾನ್ ವಾಟ್? ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ಪಿರಿಯಾಡಿಕ್ ಫಂಕ್ಷನ್ಸ್ ಆಫ್ ದೇರ್ ಅಟೋಮಿಕ್ ನಂಬರ್ಸ್. ಸೊ ಹಾಗೆ ವಿ ಹ್ಯಾವ್ ಸೀನ್ ಇನ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಇಟ್ ಕನ್ಸಿಸ್ಟ್ ಆಫ್ 18 ಗ್ರೂಪ್ಸ್, ಹಾಗೆ ಇಟ್ ಕನ್ಸಿಸ್ಟ್ ಆಫ್ 7 ಪಿರಿಯಡ್ಸ್, ಹೌದಾ? ಸೊ ಅಂಡ್ ವಿ ಆಲ್ಸೋ ಹ್ಯಾವ್ ಸೀನ್ ದ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಇಸ್ ಡಿವೈಡೆಡ್ ಇಂಟು 4 ಬ್ಲಾಕ್ಸ್, ಎಸ್ ಬ್ಲಾಕ್, ಪಿ, ಡಿ ಅಂಡ್ ಎಫ್ ಬ್ಲಾಕ್. ಸೊ ಈಚ್ ಪ್ರಾಪರ್ಟಿ ಮತ್ತು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕೂಡ ನೋಡಿವಿ. ಸೊ ಇನ್ನು ನೆಕ್ಸ್ಟ್ ಇರುವಂಥದ್ದು ಕೆಲವೊಂದು ಫೀಚರ್ಸ್ ಆಫ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ದಟ್ ವಿ ಸ್ಟಡಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಸೊ ಲಾಸ್ಟ್ ಟೈಮ್ ಹೇಳ್ತಾರ ಹಾಗೆ ಈಗೂ ಹೇಳ್ತಿದ್ದೀನಿ, ಸೊ ನಿಮಗೆ ಯೂಟ್ಯೂಬ್ ಒಳಗೆ ಹೋದಾಗ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿದಾಗ ಇನ್ನೇ ಲೈಕ್ ಮಾಡಿ, ಸೊ ಯಾವಾಗ ನಾನು ಆ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನಿಮಗೆ ಅದು ಸಿಗುತ್ತೆ. ಸೊ ಹಾಗೆ ಇವತ್ತು ಕೊಟ್ಟಿರುವಂಥ ಅಸೈನ್ಮೆಂಟ್ ಕೂಡ ನೀವು ಸಾಲ್ವ್ ಮಾಡಿ, ಸೊ ಸಾಲ್ವ್ ಮಾಡಿದ ತಕ್ಷಣ ನನಗೆ ಮೆಸೇಜ್ ಮಾಡಿ. ಸೊ ಏನೇನೋ ಡೌಟ್ಸ್ ಇದ್ರೂ ಕೂಡ ಯು ಕ್ಯಾನ್ ಆಸ್ಕ್. ಓಕೆ, ಸೊ ವಿತ್ ದಿಸ್ ವಿಲ್ ಎಂಡ್ ಅಪ್ ವಿತ್ ಟುಡೇಸ್ ಕ್ಲಾಸ್. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್.